ಮಕ್ಕಳಿಲ್ಲದವರ ಪಾಲಿನ ಅಶ್ವಿನಿ ದೇವತೆ ಈ ಡಾಕ್ಟರ್. ಈ ವೈದ್ಯ ನಿರಾಸಕೂಪದಲ್ಲಿರುವಂತಹ ರೋಗಿಗಳಿಗೆ ಹೊಸ ಆಶಾಕಿರಣ. ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಹೆಮ್ಮೆಯ ಕನ್ನಡಿಗ. ಇದೇ ಈ ಹೊತ್ತಿನ ವಿಶೇಷ ಅಪರೂಪದ ವೈದ್ಯ. ನಾನು ಅಪರ್ಣಾ ರಾವ್. ವೈದ್ಯೋ ನಾರಾಯಣೋ ಹರಿಹಿ ಅನ್ನುವಂತಹ ಮಾತಿದೆ. ಅಂದ್ರೆ ವೈದ್ಯನು ಸಾಕ್ಷಾತ್ ನಾರಾಯಣನೆಂದು, ರಕ್ಷಕನೆಂದು, ದೇವರ ಸಮಾನನೆಂದು ಅರ್ಥ. ನಾವಿವತ್ತು ನಮ್ಮ ರಾಜ್ಯದ ಹೆಮ್ಮೆಯ ವೈದ್ಯರ ಬಗ್ಗೆ ಹೇಳ್ತಾ ಇದ್ದೀವಿ. ಭಾರತದ ಕೀರ್ತಿ ಪತಾಕೆಯನ್ನ ವಿದೇಶದಲ್ಲಿ ಹಾರಿಸಿ ಬಂದಿದ್ದಾರೆ ಇವರು. ಸಂತಾನಹೀನತೆ ಪ್ರಕರಣಗಳಲ್ಲಿ ಚಿಕಿತ್ಸೆ ನೀಡಿ ದಾಖಲೆಯನ್ನ ಬರೆದಿದ್ದಾರೆ. ಪ್ರತಿ ಸೇವೆಗೆ ಸೇವಾ ಶುಲ್ಕವೆಂದು ಪ್ರತಿಯೊಂದು ಕಾರ್ಮಿಕ ವರ್ಗವು ಪಡೆಯುತ್ತದೆ. ಇಂದು ಸೇವಾ ಶುಲ್ಕದಲ್ಲಿ ಸೇವೆ ಎನ್ನುವ ಪದ ತಾನಾಗೆ ಬೇರ್ಪಟ್ಟಿದೆ. ಈಗ ಶುಲ್ಕದ ಮೇಲೆ ಮತ್ತೊಂದು ರೀತಿಯ ಶುಲ್ಕವನ್ನ ಹಾಕಿ ಹಲ್ಕಿರಿಯುತ್ತಾ ಗ್ರಾಹಕರನ್ನ ಶೋಷಣೆ ಮಾಡುವ ವ್ಯಾಮೋಹಕ್ಕೆ ತಮ್ಮ ಸಂಸ್ಕಾರವನ್ನ ಮರೆತುಬಿಟ್ಟು ಹಗಲು ದರೋಡೆಯಲ್ಲಿ ಹಲವು ಕಾರ್ಮಿಕ ವರ್ಗಗಳು ನಿರತವಾಗಿವೆ. ಕೆಳಮಟ್ಟದ ಕಾರ್ಮಿಕ ವರ್ಗದಿಂದ ಹಿಡಿದು ಅತ್ಯುತ್ತಮ ಮಟ್ಟದ ಕಾರ್ಮಿಕ ವರ್ಗದವರೆಗೂ ಈ ಸಂಸ್ಕಾರ ಅಂಟಿಕೊಂಡಿದೆ. ಅದಕ್ಕೆ ವೈದ್ಯ ಎಂಬ ಕಾರ್ಮಿಕ ವರ್ಗವು ಸಹ ತಡವಾಗಿ ಸೇರಿದ್ರೂ ಎಲ್ಲಾ ವರ್ಗವನ್ನ ಮೀರಿ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದೆ. ಬಹುಶಃ ನಮ್ಮ ಸುತ್ತಮುತ್ತಲಿರುವ ವೈದ್ಯರನ್ನ ಮತ್ತು ಆಸ್ಪತ್ರೆಗಳನ್ನ ನೀವಾಗಿ ನಿಮ್ಮ ಮನದಲ್ಲಿ ಪ್ರಸ್ತಾಪಿಸಿದ್ರೆ ಅದಕ್ಕೆ ತಕ್ಕ ಮಟ್ಟಿಗೆ ಉತ್ತರ ನಿಮಗೆ ದೊರೆಯುತ್ತದೆ. ಸೇವಾ ಮನೋಭಾವ ಎಂಬುದನ್ನ ಮರೆತು ಕೇವಲ ಹಣಕ್ಕಾಗಿ ತಮ್ಮನ್ನ ಮಾರಿಕೊಂಡು ತಮ್ಮ ಮೂಲ ವೃತ್ತಿಗೆ ದ್ರೋಹ ಬಗೆಯುತ್ತಾ ಜೀವನವೆಂಬ ರಥವನ್ನ ಎಳೆಯುತ್ತಾ ರೋಗಿಗಳ ರಕ್ತವನ್ನ ಕುಡಿಯುತ್ತಿರುತ್ತಾರೆ. ವಾಸ್ತವ ಹೇಗಿದೆ ಅಂದ್ರೆ, ಇಂದು ವೈದ್ಯನೆಂದರೆ ಹಣ ಕೀಳುವ ಜಿಗಣೆ ಎಂಬಂತಾಗಿದೆ. ಹಾಗಂತ ಎಲ್ಲಾ ವೈದ್ಯರು ಹೀಗೆ ಅಂತ ನಾವು ಹೇಳ್ತಾ ಇಲ್ಲ. ಕೆಲವೊಬ್ಬರು ಮಾಡೋ ತಪ್ಪಿಗೆ ಇಡೀ ವೈದ್ಯ ಲೋಕಕ್ಕೆ ಕಪ್ಪು ಚುಕ್ಕೆ ಅಂಟಿಕೊಂಡಿದೆ. ಆದ್ರೆ ನಾವಿವತ್ತು ನಿಮ್ಗೊಂದು ಡಾಕ್ಟರ್ ಬಗ್ಗೆ ಹೇಳ್ತೇವೆ. ಅವರು ಈ ವೈದ್ಯರ ಸಾಲಿನಲ್ಲಿ ಡಿಫರೆಂಟ್ ಆಗಿ ನಿಲ್ತಾರೆ. ಇವರ ಹೆಸರು ಬಿಟಿ ರುದ್ರೇಶ್ ಅಂತ. ಇವರು ಬಡವರ ಪಾಲಿಗೆ ದೇವರು. ಯಾಕಂದ್ರೆ ಇವರು ಕಡಿಮೆ ಶುಲ್ಕದಲ್ಲಿ ಬಡವರಿಗೆ ಚಿಕಿತ್ಸೆ ನೀಡಿದವರು. ಇವರು ಯಾರು? ಇವರು ಮಾಡಿರುವ ಸಾಧನೆಗಳನ್ನ ಪಿನ್ ಟು ಪಿನ್ ಆಗಿ ನಾವು ನಿಮ್ಗೆ ಹೇಳ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಇವರು ಸದ್ಯ ಸಾಧನೆ ಮಾಡಿರೋ ಸಾಧನೆಯೊಂದನ್ನ ಹೇಳ್ತೀವಿ ಕೇಳಿ. ಇವರು ಭಾರತದ ವೈದ್ಯ ಲೋಕವನ್ನ ಜಗತ್ತೇ ಗುರುತಿಸುವಂತ ಸಾಧನೆಯೊಂದನ್ನ ಮಾಡಿದ್ದಾರೆ. ಭಾರತದ ಕೀರ್ತಿ ಪತಾಕೆಯನ್ನ ವಿದೇಶಕ್ಕೆ ಹೋಗಿ ಹಾರಿಸಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಇವರು ಕನ್ನಡಿಗ ಅನ್ನೋದು ನಮ್ಮ ಹೆಮ್ಮೆ. ಇವರು ಮಾಡಿರೋ ಆ ಸಾಧನೆಯಾದ್ರೂ ಏನಪ್ಪಾ ಅಂದ್ರೆ, ಗ್ರೀಸ್ನ ರಾಜಧಾನಿ ಅಥೆನ್ಸ್ ನಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರುವ ಆಲೋನಿಸುವ ದ್ವೀಪದಲ್ಲಿ ಪ್ರಖ್ಯಾತ ಹೋಮಿಯೋಪತಿ ತಜ್ಞ ಪ್ರೊಫೆಸರ್ ಜಾರ್ಜ್ ಮಿತಲ್ಕಾಸ್ ನೇತೃತ್ವದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಬಿಟಿ ರುದ್ರೇಶ್ ಅವರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿ ಅವರಿಂದ ಪ್ರಬಂಧ ಮಂಡಿಸುವ ವಿಶೇಷ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಅರೆ, ಇದರಲ್ಲೇನಿದೆ ವಿಶೇಷ ಅಂತ ನೀವು ಅಂದ್ಕೊಳ್ಬಹುದು. ಅದಕ್ಕೂ ಒಂದು ಕಾರಣ ಇದೆ. ಈ ಕಾರ್ಯಾಗಾರಕ್ಕೆ ಆಹ್ವಾನ ಮಾಡಲು ಅವರು ಮಾಡಿರೋ ಆ ವಿಶ್ವ ದಾಖಲೆಯೇ ಕಾರಣ, ಆ ಅಪ್ರತಿಮ ಸಾಧನೆಯೇ ಕಾರಣ. ಅಷ್ಟಕ್ಕೂ ಇವರು ಮಾಡಿರೋ ಆ ವಿಶ್ವ ದಾಖಲೆಯಾದ್ರೂ ಏನು ಅಂದ್ರೆ, ರುದ್ರೇಶ್ ಅವರು ಸುಮಾರು 3,000 ಸಂತಾನಹೀನತೆ ಪ್ರಕರಣಗಳಲ್ಲಿ ಅಗತ್ಯ ಚಿಕಿತ್ಸೆ ನೀಡಿ ವಿಶ್ವ ದಾಖಲೆ ಬರೆದಿದ್ರು. ಇದನ್ನ ಗುರುತಿಸಿದ ಜಾರ್ಜ್ ಮಿತಲ್ಕಾಸ್ ತಮ್ಮ ಅಕಾಡೆಮಿಯಲ್ಲಿ ಸಂತಾನಹೀನತೆಗೆ ಚಿಕಿತ್ಸೆ ನೀಡಿದ ಪ್ರಕರಣಗಳನ್ನ ಮಂಡಿಸುವಂತೆ ಕೋರಿಕೊಂಡಿದ್ರು. 28 ತಾರೀಕು 6ನೇ ತಿಂಗಳು 2018 ಗ್ರೀಸ್ನಲ್ಲಿ ಈ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಇಂಗ್ಲೆಂಡ್, ಜರ್ಮನಿ, ಅರ್ಮೇನಿಯಾ, ಜೋರ್ಡಾನ್, ಸರ್ಬಿಯಾ, ಇಟಲಿ, ಗ್ರೀಸ್ ಸೇರಿದಂತೆ 33 ಐರೋಪ್ಯ ರಾಷ್ಟಗಳ 117 ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ¶¶
ಸರ್ಕಾರದಲ್ಲಿ ಭಾರತವನ್ನ ಪ್ರತಿನಿಧಿಸಿದ ಏಕೈಕ ವೈದ್ಯ ಬಿಟಿ ರುದ್ರೇಶ್. ಪ್ರಬಂಧ ಮಂಡಿಸಲು ಆರಂಭಿಸಿದ ರುದ್ರೇಶ್ ತಮಗೆ ಯಶಸ್ಸು ತಂದುಕೊಟ್ಟ ಸಂತಾನಹೀನತೆ ಚಿಕಿತ್ಸೆ ಪ್ರಕರಣಗಳಿಗೆ ಅನುಸರಿಸಿದ ಚಿಕಿತ್ಸಾ ಕ್ರಮವನ್ನ ಎಳೆಎಳೆಯಾಗಿ ಸರಳಗೊಳಿಸಿ ಮಂಡಿಸಿದ್ರು. ಇವರ ಮಾತಿನ ಮೋಡಿಗೆ ಅವರಲ್ಲಿದ್ದ ಅಗಾಧ ಜ್ಞಾನಕ್ಕೆ ಅಲ್ಲಿದ್ದ ಇತರ ವೈದ್ಯರು ಮಂತ್ರಮುಗ್ಧರಾಗಿದ್ರು. ಸಾಸಿವೆ ಬಿದ್ದರೂ ಸದ್ದಾಗದಂತ ವಾತಾವರಣದಲ್ಲಿ ಅವರ ವಿಷಯ ಮಂಡನೆ ಮುಗಿಯುತ್ತಿದ್ದಂತೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯ ಸುರಿಮಳೆಗೈದ್ರು. ರುದ್ರೇಶ್ ಅವರು ವಿಶ್ವದ ಗಮನ ದೇಶದ ಗಮನ ಸೆಳೆದು ಬಿಟ್ರು. ಭಾರತೀಯ ಈ ಜ್ಞಾನಕ್ಕೆ ಅಲ್ಲಿದ್ದ ಬೇರೆ ದೇಶದ ವೈದ್ಯರು ದಂಗಾಗಿ ಹೋಗಿದ್ರು. ಕಾರಣ, ಅಷ್ಟು ದೇಶಗಳ ಹೋಮಿಯೋಪತಿ ತಜ್ಞರು ಅನುಸರಿಸುತ್ತಿದ್ದ ಚಿಕಿತ್ಸಾ ಕ್ರಮಕ್ಕೂ ಭಾರತದಲ್ಲಿ ರುದ್ರೇಶ್ ಅನುಸರಿಸುತ್ತಿದ್ದ ಕ್ರಮಕ್ಕೂ ಅಚ್ಚರಿ ಹುಟ್ಟಿಸುವ ವ್ಯತ್ಯಾಸಗಳಿದ್ದವು. ಈ ಚಿಕಿತ್ಸಾ ಪದ್ದತಿಯನ್ನ ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯುವಂತೆ ಮಾಡಿದ್ದ ಅವರ ಆಧಾರ ಸಹಿತ ಅನುಭವಗಳ ಮಂಡನೆಯ ನಂತರ ಪ್ರತಿನಿಧಿಗಳಿಗೆ ಅದೊಂದು ಪವಾಡವಲ್ಲ, ಕೇವಲ ಔಷಧ ಸಂಯೋಜನೆಯಲ್ಲ, ತಾವೆಂದು ಅನುಸರಿಸದೆ ಇದ್ದ ಕಾಯಿಲೆಗಷ್ಟೇ ಔಷಧವಲ್ಲ ಎಂಬ ಭಿನ್ನ ಕ್ರಮವೊಂದು ಇಂಥ ಯಶಸ್ಸು ತಂದುಕೊಟ್ಟಿರುವ ಬಗ್ಗೆ ಅವರಲ್ಲಿ ಅಚ್ಚರಿ ಮೂಡಿಸಿತ್ತು. ನೋಡಿದ್ರಲ್ವಾ ವೀಕ್ಷಕರೇ, ಡಾಕ್ಟರ್ ರುದ್ರೇಶ್ ಅವರ ಅಪ್ರತಿಮ ಸಾಧನೆಯನ್ನ. ಇದಿಷ್ಟೇ ಅಲ್ಲ, ಅವರು ಮಾಡಿರುವಂತಹ ಸಾಧನೆಗಳ ಲಿಸ್ಟ್ ಬೆಟ್ಟದಷ್ಟಿದೆ. ಬಿಟಿ ರುದ್ರೇಶ್ ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದ ಫೇಮಸ್ ಡಾಕ್ಟರ್. ಇವರ ಅಪಾಯಿಂಟ್ಮೆಂಟ್ ಅಷ್ಟು ಸುಲಭದಲ್ಲಿ ಯಾರಿಗೂ ಸಿಗೋದಿಲ್ಲ. ಕಾಂಪೌಂಡರ್ ಆಗಿ ವೃತ್ತಿ ಆರಂಭಿಸಿದ ಇವರು ಇವತ್ತು ವಿಶ್ವದ ಶ್ರೇಷ್ಠ ವೈದ್ಯರ ಸಾಲಿನಲ್ಲಿ ನಿಂತಿದ್ದಾರೆ. ಡಾಕ್ಟರ್ ಬಿಟಿ ರುದ್ರೇಶ್ ಅವರು 28 ಮಾರ್ಚ್ 1956 ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಗ್ರಾಮದಲ್ಲಿ ಜನಿಸಿದ್ರು. ಇವರ ಪೂರ್ಣ ಹೆಸರು ಡಾಕ್ಟರ್ ಬೆಳವಾಡಿ ತಿಪ್ಪೇಸ್ವಾಮಿ ರುದ್ರೇಶ್ ಅಂತ. ಇವರ ಕುಟುಂಬ ತುಂಬಾ ಬಡತನದಿಂದ ಕೂಡಿತ್ತು. ಆದರೂ ಛಲ ಬಿಡದ ಇವರು ಬೆಂಗಳೂರಿನ ಹಾನಿಮೋನ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಶಿಕ್ಷಣ ಮುಗಿಸಿದ್ರು. ಮನೆಯಲ್ಲಿ ಹೇಳಿಕೊಳ್ಳುವಂತಹ ಆರ್ಥಿಕ ಸ್ಥಿತಿ ಇರಲಿಲ್ಲ, ಹಾಗಾಗಿ ಶಿಕ್ಷಣವನ್ನ ಮುಗಿಸಲು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುವ ಅನಿವಾರ್ಯತೆ ಎದುರಾಗಿತ್ತು. ಕಷ್ಟಕಾಲದಲ್ಲಿ ಅವರಿಗೆ ದಾರಿ ತೋರಿಸಿದ್ದು ಡಿವಿಜಿ ರಸ್ತೆಯಲ್ಲಿರುವ ಡಾಕ್ಟರ್ ವಿವಿ ಕೃಷ್ಣಮೂರ್ತಿಯವರ ಅಶ್ವಿನಿ ಹೋಮಿಯೋ ಕ್ಲಿನಿಕ್. ಅಲ್ಲಿ ಕಾಂಪೌಂಡರ್ ಆಗಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ತಾರೆ. ಆಗ ಅವರಿಗೆ ತಿಂಗಳಿಗೆ 100 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಅಲ್ಲಿಯ ಅನುಭವದ ಬೀಜ ಇಂದು ಅಲ್ಲಿಯೇ ವಿಶಾಲ ವಟವೃಕ್ಷವಾಗಿ ಬೆಳೆದು ನಿಂತಿದೆ. ಡಿಗ್ರಿ ಪಡೆದ ಮೇಲೆ ಮುಂಬೈಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿ ಪ್ರಸಿದ್ದ ಅಲೋಪತಿ ಆಸ್ಪತ್ರೆಯಲ್ಲಿ 2 ವರ್ಷ ಆರ್ಎಂಒ ಕೆಲಸ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದು ಡಾಕ್ಟರ್ ಕೃಷ್ಣಮೂರ್ತಿಯವರ ಬಳಿಯಲ್ಲಿ ಸಹಾಯಕ ವೈದ್ಯನಾಗಿ 14 ವರ್ಷ ಅನುಭವ ಸಂಪಾದಿಸಿದ್ರು. ನಂತರ ಅಶ್ವಿನಿ ಹೋಮಿಯೋ ಕ್ಲಿನಿಕ್ ಅನ್ನೋ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಅಶ್ವಿನಿ ಹೋಮಿಯೋ ಕ್ಲಿನಿಕ್ ಇಂದು ರಾಷ್ಟೀಯ ಮಟ್ಟದ ದೊಡ್ಡ ಆಸ್ಪತ್ರೆಯಾಗಿ ಬೆಳೆದಿದೆ. ಅಲ್ಲಿ ಚಿಕಿತ್ಸೆ ಪಡೆಯಬೇಕಾದ್ರೆ 2 ತಿಂಗಳು ಕಾಯಬೇಕು. ಡಾಕ್ಟರ್ ರುದ್ರೇಶ್ರ ಬಳಿ 6 ಮಹಿಳಾ ಡಾಕ್ಟರ್ ಸಹಾಯಕ್ಕಿದ್ದಾರೆ. ದಿನದಲ್ಲಿ 250-300 ಜನ ರೋಗಿಗಳ ಚಿಕಿತ್ಸೆ ನಡೆಯುತ್ತದೆ. ಹಾಗೆ ದುಡ್ಡು ಗಳಿಸಲು ಹೊರಟಿದ್ರೆ ಅವರು ಮಹಲಿನ ಮೇಲೆ ಮಹಲು ಕಟ್ಟಬಹುದಾಗಿತ್ತು. ಬಡವರಿಗೆ, ಕೂಲಿಯವರಿಗೆ, ಸನ್ಯಾಸಿಗಳಿಗೆ, ಸಮಾಜ ಸೇವಕರಿಗೆ, ಧರ್ಮ ಪ್ರಚಾರಕರಿಗೆ ಉಚಿತವಾಗಿ ಚಿಕಿತ್ಸೆ ಮಾಡುವ ಹೆಗ್ಗಳಿಕೆ ಇವರದ್ದು. ಇನ್ನು ನೆಗಡಿಯಿಂದ ಕ್ಯಾನ್ಸರ್ವರೆಗೆ ಇಲ್ಲಿ ಮದ್ದು ಕೊಡಲಾಗುತ್ತದೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಅಸ್ತಮಾ, ಅಲರ್ಜಿ ತೊಂದರೆಗಳಿಗೆ ಪರಿಹಾರ ನೀಡುತ್ತಾರೆ. ಇವರಿಗೆ ಅತ್ಯಧಿಕ ಪ್ರಸಿದ್ದಿ ತಂದುಕೊಟ್ಟದ್ದು ಸಂತಾನಹೀನರಿಗೆ ನೀಡುವ ವಿಶೇಷ ಚಿಕಿತ್ಸೆ. ಎಲ್ಲಾ ದಾರಿಗಳು ಮುಚ್ಚಿದಾಗ 1,000 ಅಪತ್ಯಹೀನ ದಂಪತಿಗಳಿಗೆ ಸಂತಾನ ಭಾಗ್ಯ ಪಡೆಯಲು ಸಹಾಯ ಮಾಡಿದ ವೈದ್ಯರಿವರು. ಇದೊಂದು ರಾಷ್ಟೀಯ ವಿಕ್ರಮ. ಅರ್ಥದ
ಕಾಲದಲ್ಲಿ ಇವರು ಕಾಯಕವೇ ಕೈಲಾಸ ಎಂಬ ತತ್ವದಲ್ಲಿ ವಿಶ್ವಾಸ ಇಟ್ಟವರು. ಇವರಿಗೆ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ. ದಿನಕರ್ಮ ಕರ್ಮಯೋಗವಾಗಿದೆ. ಸಹಸ್ರಾರು ಬಂಜೆ ಮಹಿಳೆಯರ ಮಡಿಲಲ್ಲಿ ಸಂತಾನ ಭಾಗ್ಯ ಕಲ್ಪಿಸಿಕೊಟ್ಟ ಆಧುನಿಕ ಅಶ್ವಿನಿ ದೇವತೆ ಅಂತಾನೆ ಇವರನ್ನ ಕರೆಯಲಾಗುತ್ತೆ. ಇವರು ತಮ್ಮ ವೃತ್ತಿಯ ಜೊತೆಗೆ ಹಲವಾರು ಸಾಕ್ಷ್ಯಚಿತ್ರಗಳನ್ನ ಕೂಡ ನಿರ್ಮಿಸಿದ್ದಾರೆ. ಹನಿಮನ್ ಹಾಗೂ ಹೋಮಿಯೋಪತಿ ಮಾನವೀಯ ಆರೈಕೆಯಲ್ಲಿ ಮೈಲಿಗಲ್ಲು. ಹೋಮಿಯೋಪತಿ ಮಹಾಚೇತನ ಹಾನಿಮನ್ ಇವರು ನಿರ್ಮಿಸಿರೋ ಸಾಕ್ಷ್ಯಚಿತ್ರಗಳು. ವೈದ್ಯಕೀಯ ಲೋಕದಲ್ಲಿ ಮಾಡಿರೋ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ಇವರನ್ನ ಅರಸಿಕೊಂಡು ಬಂದಿದೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪ್ರಥಮ ಹೋಮಿಯೋಪತಿ ಡಾಕ್ಟರ್ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ. ಅದಲ್ಲದೆ 1996 ಹಾನಿಮನ್ ಚಿನ್ನದ ಪದಕ, ಸಾಹಿತ್ಯಶ್ರೀ ರಾಷ್ಟೀಯ ಪ್ರಶಸ್ತಿ, 1999 ಕೆಂಪೇಗೌಡ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಹೀಗೆ ಇವರಿಗೆ ಸಿಕ್ಕ ಪ್ರಶಸ್ತಿಗಳ ಲಿಸ್ಟ್ ತುಂಬಾನೇ ದೊಡ್ಡದಿದೆ. 2006 ಡಾಕ್ಟರ್ ರುದ್ರೇಶ್ ಅವರ ಬಾಳಿನಲ್ಲಿ ಮಹತ್ವದ ವರ್ಷ, ಅವರ ಜೀವನದ ಸುವರ್ಣ ವರ್ಷ, ವೃತ್ತಿ ಜೀವನದ ರಜತ ವರ್ಷ. ಈ ವರ್ಷವೇ ನೋವು ನೀಗುವ ಕಾಯಕದಲ್ಲಿ ಕಂಡ ಬದುಕು ಬೆಳಕು ಪುಸ್ತಕ ಪ್ರಕಟಗೊಂಡಿತ್ತು. ಪ್ರಿಯ ವೀಕ್ಷಕರೇ, ನಾವಿಲ್ಲಿ ನಿಮಗೊಂದು ವಿಷಯ ಹೇಳಬೇಕು. ಡಾಕ್ಟರ್ ರುದ್ರೇಶ್ ಅವರಿಗೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗಾಗಿ ಇವರು ಇಂದು ನಾಡೋಜ ಡಾಕ್ಟರ್ ಬಿಟಿ ರುದ್ರೇಶ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ. ಇದು ಕರ್ನಾಟಕದ ಪುಟ್ಟ ಗ್ರಾಮವೊಂದರಲ್ಲಿ ಹುಟ್ಟಿ ಇಂದು ವಿಶ್ವದಾದ್ಯಂತ ಕೀರ್ತಿ ಗಳಿಸಿರೋ ನಾಡೋಜ ಡಾಕ್ಟರ್ ಬಿಟಿ ರುದ್ರೇಶ್ ಅವರ ಸಾಹಸಗಾಥೆ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಗಿ ಇಂದು ದೇಶದ ಶ್ರೇಷ್ಠ ವೈದ್ಯರಾಗಿರೋ ಇವರ ಸಾಧನೆ ನಿಮಗೂ ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಆಶಯ. ನಿತಿನ್ ಪೂಜಾರಿ, ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ನಾಡೋಜ ಡಾಕ್ಟರ್ ಬಿಟಿ ರುದ್ರೇಶ್ ಅವರ ಸಾಹಸಗಾಥೆಯನ್ನ. ಇವರು ಕನ್ನಡಿಗರೆಂಬುದೇ ನಮ್ಮೆಲ್ಲರಿಗೂ ಹೆಮ್ಮೆಯಾದ ವಿಚಾರ. ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ನಿಸ್ವಾರ್ಥ ಸೇವೆ ಇನ್ನೂ ಕೂಡ ಮುಂದುವರಿಯಲಿ, ಇವರು ಹಲವಾರು ಸಾಧನೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.